ಪಬ್ಲಿಕ್ ಡಿಜಿಟಲ್ ಗೆ ಸ್ವಾಗತ. ನಾನು ಕಿರಣ್ ಕಡವ. ಭಾರತದಲ್ಲಿ ಟಿ ಟ್ವೆಂಟಿ ಲೀಗ್ ಐಪಿಎಲ್ ಯಶಸ್ಸು ಕಂಡ ಬಳಿಕ ವಿಶ್ವದ ಇತರ ದೇಶಗಳು ಕೂಡ ಟಿ ಟ್ವೆಂಟಿ ಲೀಗ್ನತ್ತ ಹೆಜ್ಜೆ ಇಟ್ಟವು. ಅದರಂತೆ ಭಾರತದಲ್ಲಿ ಐಪಿಎಲ್ ಯಶಸ್ಸು ಕಂಡಂತೆ ಆಸ್ಟ್ರೇಲಿಯಾದಲ್ಲಿ ಯಶಸ್ಸು ಕಂಡಂತಹ ಟಿ ಟ್ವೆಂಟಿ ಲೀಗ್ ಅಂದರೆ ಅದು ಬಿಬಿಎಲ್, ಬಿಗ್ ಬ್ಯಾಶ್ ಲೀಗ್. ಹೌದು, ಬಿಗ್ ಬ್ಯಾಶ್ ಲೀಗ್ 2011ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಆರಂಭಗೊಂಡಿತು. ಅಲ್ಲಿಂದ ಇಲ್ಲಿವರೆಗೂ ಬಿಗ್ ಬ್ಯಾಶ್ ಲೀಗ್ ಯಶಸ್ಸನ್ನು ಕಂಡಿದೆ. ಆದರೆ 2023ರಲ್ಲಿ ಇದೀಗ ನಡೆಯುತ್ತಿರುವಂತಹ ಬಿಬಿಎಲ್ ವಿವಾದಗಳಿಂದಲೇ ಸದ್ದು ಮಾಡುತ್ತಿದೆ. ಹಾಗಾದರೆ ಬಿಬಿಎಲ್ನಲ್ಲಿ ಏನೆಲ್ಲ ವಿವಾದಗಳಾಗಿತ್ತು, ಯಾಕೆ ಈ ರೀತಿಯ ವಿವಾದಗಳು ಬಿಬಿಎಲ್ನಲ್ಲಿ ಸದ್ದು ಮಾಡುತ್ತಿದೆ ಎಂಬುದು ಇಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. 2023 ಅಂದರೆ ಇದೀಗ ಸದ್ಯ ನಡೆಯುತ್ತಿರುವಂತಹ ಬಿಬಿಎಲ್ ವಿವಾದಗಳಿಂದಲೇ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಮೊದಲ ವಿವಾದ ಏನಂದರೆ ಕ್ಯಾಚ್ ವಿವಾದ. ಬ್ರಿಸ್ಬೇನ್ ಹಿಡ್ಸ್ ಮತ್ತು ಸಿಡ್ನಿ ಸಿಕ್ಸರ್ಸ್ ನಡುವಿನ ಪಂದ್ಯದಲ್ಲಿ ಮೈಕಲ್ ನೇಸರ್ ಎಂಬ ಫೀಲ್ಡರ್ ಹಿಡಿದಂಥ ಕ್ಯಾಚ್ ಭಾರಿ ವಿವಾದಕ್ಕೀಡಾಗಿತ್ತು. ಹೌದು, ಮೈಕಲ್ ನೇಸರ್ ಸಿಕ್ಸರ್ ಹೋಗುತ್ತಿದ್ದಂತಹ ಚೆಂಡನ್ನು ಬೌಂಡರಿ ಗೆರೆಯಾಚೆಗೆ ಹಾರಿ ಹಿಡಿದು ಮೇಲಕ್ಕೆಸಿದರು. ಆ ಬಳಿಕ ಮತ್ತೊಮ್ಮೆ ಬೌಂಡರಿ ಗೆರೆಯಕ್ಕೆ ತನ್ನ ಕಾಲನ್ನಿಟ್ಟು ಮತ್ತೆ ಹಾರಿ ಗಾಳಿಯಲ್ಲಿದ್ದಂತಹ ಚೆಂಡನ್ನು ಹೊರಕ್ಕೆ ಎಸೆದು ಕ್ಯಾಚ್ ಹಿಡಿದರು. ಈ ಕ್ಯಾಚನ್ನು ಮೂರನೇ ಅಂಪೈರ್ ಔಟ್ ಎಂದು ತೀರ್ಪು ನೀಡಿದರು. ಐಸಿಸಿ ನಿಯಮದ ಪ್ರಕಾರ ಇದು ಔಟ್ ಆಗಿತ್ತು. ಆದರೆ ಕ್ರೀಡಾ ಪ್ರೇಮಿಗಳು ಮತ್ತು ಹಿರಿಯ ಆಟಗಾರರು ಸಹಿತ ಈ ಕ್ಯಾಚ್ ಬಗ್ಗೆ ಚಕಾರ ಎತ್ತಿದರು. ಈ ರೀತಿಯ ನಿಯಮಗಳು ಇರಬಾರದು, ಇದರಿಂದ ಬ್ಯಾಟ್ಸ್ಮ್ಯಾನ್ಗೆ ವಂಚನೆಯಾಗುತ್ತೆ ಎಂಬಂತಹ ನಿರ್ಧಾರವನ್ನು ಕ್ರೀಡಾ ಪ್ರೇಮಿಗಳು ತೆಗೆದುಕೊಂಡಿದ್ರು. ಹಾಗಾಗಿ ಐಸಿಸಿಯ ಈ ನಿಯಮದ ವಿರುದ್ಧ ತೀವ್ರ ಟೀಕೆಗಳು ಕೇಳಿಬಂತು. ಇದು ಒಂದಾದರೆ ಇನ್ನೊಂದು ಮಂಕಡಿಂಗ್ ರನ್ಔಟ್. ಈ ಬಾರಿಯ ಬಿಬಿಎಲ್ನಲ್ಲಿ ಮಂಕಡಿಂಗ್ ರನ್ಔಟ್ ಹೆಚ್ಚು ಸದ್ದು ಮಾಡಿತು. ಈ ಹಿಂದೆ ಮಂಕಡಿಂಗ್ ರನ್ಔಟ್ ಹೆಚ್ಚಾಗಿ ಸದ್ದು ಮಾಡಿದ್ದು ಕೂಡ ಐಪಿಎಲ್ನಲ್ಲಿ, ಇದೀಗ ಬಿಬಿಎಲ್ನಲ್ಲೂ ಕೂಡ ಮಂಕಡಿಂಗ್ ರನ್ಔಟ್ ಸದ್ದು ಮಾಡ್ತಾ ಇದೆ. ಆಡಮ್ ಜಾಂಪಾ ಮಾಡಿದಂತಹ ಮಂಕಡಿಂಗ್ ರನ್ಔಟ್ ವಿವಾದಕ್ಕೀಡಾಗಿತ್ತು. ಅದು ಹೇಗಂದರೆ, ಆಡಮ್ ಜಾಂಪಾ ನಾನ್ ಸ್ಟ್ರೈಕರ್ನಲ್ಲಿದ್ದ ಬ್ಯಾಟ್ಸ್ಮ್ಯಾನ್, ನಾನ್ ಸ್ಟ್ರೈಕರ್ ಬಿಟ್ಟು ಮುಂದೆ ಹೋಗಿದ್ರು. ಹಾಗಾಗಿ ಆಡಮ್ ಜಾಂಪಾ ಬೌಲಿಂಗ್ ಮಾಡುವ ಮುನ್ನ ರನ್ಔಟ್ ಮಾಡಿದ್ರು. ಈ ತೀರ್ಪನ್ನು ಅಂಪೈರ್, ಮೈದಾನದಲ್ಲಿದ್ದಂಥ ಅಂಪೈರ್ ಮೂರನೇ ಅಂಪೈರ್ಗೆ ನೀಡಿದ್ರು. ಆದರೆ ಮೂರನೇ ಅಂಪೈರ್ ಅಚ್ಚರಿ ಎಂಬಂತೆ ಮಂಕಡಿಂಗ್ ರನ್ಔಟನ್ನು ನಾಟ್ ಔಟ್ ಎಂದು ಘೋಷಿಸಿದ್ರು. ಆಗ ಎಲ್ರಿಗೂ ಕೂಡ ಅಚ್ಚರಿ ಕಾದಿತ್ತು, ಯಾಕೆ ನಾಟ್ ಔಟ್ ಕೊಟ್ಟರು? ಐಸಿಸಿಯ ನಿಯಮದ ಪ್ರಕಾರ ಇದೀಗ ಬೌಲರ್ ಬೌಲಿಂಗ್ ಮಾಡುವ ಮುಂಚೆ ನಾನ್ ಸ್ಟ್ರೈಕರ್ನಲ್ಲಿರುವಂತಹ ಬ್ಯಾಟ್ಸ್ಮನ್ ಇಲ್ಲಾದರೂ ಸ್ಟ್ರೈಕ್ ಬಿಟ್ಟರೆ ಈ ವೇಳೆ ರನ್ಔಟ್ ಮಾಡಿದ್ರೆ ಅದು ಔಟ್ ಎಂಬ ತೀರ್ಪನ್ನು ಐಸಿಸಿ ನಿಯಮವಾಗಿ ಮಾಡಿಕೊಂಡಿದೆ. ಆದರೆ ಬಿಬಿಎಲ್ನಲ್ಲಿ ಈ ರೀತಿಯ ಕಾಯ್ತು ಎಂಬಂತಹ ಪ್ರಶ್ನೆ ಎತ್ತಿದ್ರು. ಆಗ ಮೂರನೇ ಅಂಪೈರ್ ಇದಕ್ಕೆ ಸ್ಪಷ್ಟನೆ ಕೂಡ ನೀಡಿದರು. ಈ ಸ್ಪಷ್ಟನೆ ಹೇಗಿತ್ತಂದರೆ, ಆಡಮ್ ಜಾಂಪಾ ತಮ್ಮ ಬೌಲಿಂಗ್ ಆ್ಯಕ್ಷನ್ ಪೂರ್ಣಗೊಳಿಸಿ ಆ ಬಳಿಕ ರನ್ಔಟ್ ಮಾಡಿದ್ರು, ಹಾಗಾಗಿ ಈ ಮಂಕಡಿಂಗ್ ರನ್ಔಟನ್ನು ನಾಟ್ ಔಟ್ ಎಂದು ತೀರ್ಪು ನೀಡಲಾಗಿದೆ ಎಂಬುದು ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಈ ತೀರ್ಪು ಕೂಡ ಬಹಳ ವಿವಾದಕ್ಕೀಡಾಯಿತು. ಇದಾದ ನಂತರ ಇನ್ನೊಂದು ವಿವಾದ ಏನಂದರೆ, ಅದು ಬ್ಯಾಟ್ಸ್ಮನ್ ಬಾರಿಸಿದಂತಹ ಸಿಕ್ಸರ್. ಬಿಬಿಎಲ್ನಲ್ಲಿ ಬ್ಯಾಟ್ಸ್ಮನ್ ಕ್ರೀಡಾಂಗಣದ ಮೇಲ್ಛಾವಣಿಗೆ ಬಾರಿಸಿದ ಚೆಂಡು ಸಿಕ್ಸರ್ ಎಂಬಂತಹ ತೀರ್ಪನ್ನು ಅಂಪೈರ್ ನೀಡಿದ್ರು. ಇದು ಯಾವ ರೀತಿಯ ನ್ಯಾಯ ಎಂಬಂತಹ ಪ್ರಶ್ನೆ ಆಟಗಾರರಲ್ಲಿ ಕೇಳಿಬಂತು. ಹೌದು, ಮೇಲ್ಛಾವಣಿಗೆ ತಾಗಿದಂತಹ ಚೆಂಡನ್ನು ಸಿಕ್ಸ್ ಎಂದು ಘೋಷಿಸಿದ್ರೆ ಇತ್ತ ಫೀಲ್ಡರ್ ಇರ್ತಿದ್ರು, ಫೀಲ್ಡರ್ ಎಲ್ಲಾದರೂ ಹಿಡಿತಿದ್ರೆ ಅದು ಕ್ಯಾಚ್ ಆಗ್ತಿತ್ತು. ಇದು ಹೇಗಾಗ್ತಿತ್ತು? ಈ ಬಾಲನ್ನು ಡೆಡ್ ಬಾಲ್ ಎಂದು ಘೋಷಿಸಬೇಕಿತ್ತು ಎಂಬಂತಹ ತೀರ್ಪನ್ನು ಅಲ್ಲಿನ ಆಡ್ತಿದ್ದಂಥ ಆಟಗಾರರು ಅಂಪೈರ್ ಮುಂದಿಟ್ರು. ಆದರೆ ಮೂರನೇ ಅಂಪೈರ್ ಇದು ಸಿಕ್ಸರ್ ಎಂಬಂತಹ ತೀರ್ಪನ್ನು ನೀಡಿದ್ರು. ಈ ತೀರ್ಪಿನ ವಿರುದ್ಧ ಹಲವು ಟೀಕೆಗಳು ಕೇಳಿಬಂತು. ಇದಾದ ನಂತರ ಇನ್ನೊಂದು ವಿವಾದ ಏನಂದರೆ, ಅದು ಅಲ್ಟ್ರಾ ಎಡ್ಜ್ನಲ್ಲಿ ಕಂಡುಬಂದಂಥ ಡಿ ಆರ್ ಎಸ್ ದೋಷ. ಹೌದು, ಬ್ಯಾಟ್ಸ್ಮ್ಯಾನ್ ಒಬ್ಬ ಬಾಲ್ಗೆ ತಾಗದೆ ಬಾಲ್ ಮತ್ತು ಬ್ಯಾಟ್ಗೆ ಅಂತರವಿದ್ದರೂ ಕೂಡ ಡಿ ಆರ್ ಎಸ್ ಮನವಿಯಲ್ಲಿ ಬ್ಯಾಟ್ ಬಾಲ್ಗೆ ತಾಗಿದೆ ಎಂಬಂತಹ ಅಲ್ಟ್ರಾ ಎಡ್ಜ್ ಒಂದು ಕಾಣಿಸಿಕೊಂಡಿತ್ತು. ಈ ತೀರ್ಪನ್ನು ನೋಡಿದಂತಹ ಮೂರನೇ ಅಂಪೈರ್ ಬ್ಯಾಟ್ಸ್ಮ್ಯಾನ್ ಔಟ್ ಎಂದು ತೀರ್ಪನ್ನು ನೀಡಿದರು. ಆದರೆ ವಿಡಿಯೋದಲ್ಲಿ ನೋಡಿದಾಗ ಬೌಲ್ ಮತ್ತು ಬ್ಯಾಟ್ಗೆ ತುಂಬಾ ಅಂತರವಿತ್ತು.
ಆದರೂ ಕೂಡ ಅಲ್ಟ್ರಾ ಎಡ್ಜ್ನಲ್ಲಿ ಇದು ಬಾಲ್ ಬ್ಯಾಟ್ಗೆ ತಾಗಿತ್ತು ಎಂಬಂತಹ ತೀರ್ಪು ಬಂತು ಹಾಗಾಗಿ ಮೂರನೇ ಅಂಪೈರ್ ಕೂಡ ಯಾವುದೇ ಪ್ರಶ್ನೆ ಇತ್ತದೆ ಇದು ಔಟ್ ಎಂದು ತೀರ್ಪು ನೀಡಿದರು ಈ ತೀರ್ಪಿನ ವಿರುದ್ಧ ಆಟಗಾರರಲ್ಲಿ ಬಹಳ ಭಿನ್ನ ಅಭಿಪ್ರಾಯವಾಗಿ ಈ ತೀರ್ಪು ಅಸ್ಪಷ್ಟವಾಗಿದೆ ಹೇಗೆ ಅಂಪೈರ್ ಈ ರೀತಿ ಕಣ್ಮುಚ್ಚಿಕೊಂಡು ತೀರ್ಪು ಕೊಡ್ತಾ ಇದ್ದಾರಾ ಎಂಬಂತಹ ಒಂದು ಟೀಕೆಯನ್ನು ವ್ಯಕ್ತಪಡಿಸಿದರು ಹಾಗಾಗಿ ಈ ಬಾರಿಯ ಬಿಬಿಎಲ್ ನಲ್ಲಿ ಸಾಕಷ್ಟು ವಿವಾದಗಳೇ ಸದ್ದು ಮಾಡಿದ್ವು ಇದರಿಂದ ಗೆಲ್ಲಬಹುದಾದಂತ ಪಂದ್ಯವನ್ನು ಕೂಡ ಕೆಲವು ತಂಡಗಳು ಕಳೆದುಕೊಳ್ಳಬೇಕಾಯಿತು ಇದೀಗ ಕ್ರಿಕೆಟ್ ನಲ್ಲಿ ತಂತ್ರಜ್ಞಾನಗಳು ಬಹಳ ಮೇಲ್ಮಟ್ಟಕ್ಕೇರಿದೆ ಆದರೂ ಕೂಡ ಈ ರೀತಿಯಾದಂತ ಕೆಲವು ತಪ್ಪುಗಳು ನಡೆಯತಾ ಇದೆ ತಂತ್ರಜ್ಞಾನಗಳು ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದಿದಂತೆ ಈ ರೀತಿಯಾದ ತಪ್ಪುಗಳು ಆಗಬಾರದು ಈ ಬಗ್ಗೆ ಇನ್ನೂ ಕೂಡ ತಂತ್ರಜ್ಞಾನಗಳು ಬೆಳವಣಿಗೆ ಆಗಬೇಕು ಹಾಗಾಗಿ ಈ ಬಾರಿಯ ಬಿಬಿಎಲ್ ನಲ್ಲಿ ಆಟಗಾರರು ಮತ್ತು ಪಂದ್ಯಗಳಿಂದ ಸದ್ದು ಮಾಡಬೇಕಾದಂತ ಬಿಬಿಎಲ್ ಈ ಬಾರಿ ವಿವಾದಗಳಿಂದ ಸದ್ದು ಮಾಡಿದೆ ಆದರೂ ಕೂಡ ಜನ ಬಿಬಿಎಲ್ ನನ್ನ ನೋಡ್ತಾ ಇದ್ದಾರೆ ಈ ರೀತಿಯಾದಂತ ವಿವಾದಗಳು ಆಗದೇ ಇರಲಿ ಕ್ರಿಕೆಟ್ ನಲ್ಲಿ ಈ ರೀತಿಯಂತ ವಿವಾದಗಳು ಕಪ್ಪು ಚುಕ್ಕೆ ಆಗದೇ ಇರಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿದೆ